ಸರ್ ನಮಸ್ತೆ. ನಮಸ್ಕಾರ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಹೆಸರು ಎಂ ಚಿಕ್ಕಸ್ವಾಮಿ ಅಂತ, ಸಣ್ಣಪ್ಪ ಮಲ್ಲಪ್ಪ, ಲೇಟ್ ಮಲ್ಲಪ್ಪ. ನಾವು ಮುದ್ದಳ್ಳಿ ಗ್ರಾಮ, ನಂಜೋಡು ತಾಲೂಕು, ಮೈಸೂರು ಜಿಲ್ಲೆ. ಓಕೆ. ನಮ್ಮದು ಸರ್ ಇಲ್ಲಿ 7 ಎಕರೆ ಜಮೀನಿದೆ. 7 ಎಕರೆ ಜಮೀನುಗಳಲ್ಲಿ ನಾವು ಸಮಗ್ರ ಕೃಷಿ ಬೇಸಾಯ, 1.5 ಎಕರೆ 2.5 ಎಕರೆ ಸಮಗ್ರ ಕೃಷಿ ಬೇಸಾಯ ಮಾಡಿದ್ದೀನಿ. ಅಲ್ಲಿ ಆಲ್ರೆಡಿ 1.3 ಎಕರೆ ಕಬ್ಬಾಕಿದ್ದೀವಿ, 100 ತೆಂಗಿದೆ, ಬಾಳೆ ಇದೆ. ಓಕೆ. ಬಾಳೆ ಇದೆ, ಇದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ಮತ್ತು ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಮತ್ತು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಈ ರೀತಿಯಾಗಿ ನಾವು ಮಾಡ್ಕೊಂಡು ಎಲ್ಲ ವಿಧವಾದ ಎಲ್ಲ ಸಮಗ್ರವಾಗಿ ಎಲ್ಲನೂ ಯಾಕೆ ಬೆಳಿಬಾರ್ದು ಅನ್ನೋ ದೃಷ್ಟಿ ಮೇಲೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಓಕೆ ಸರ್. ಓಕೆ. ಕಬ್ಬು ಸರ್ ಈಗ ಆಲ್ರೆಡಿ ಕಬ್ಬು ಇದು ಇನ್ನೂ 821 ಅಂತ ಇದು ತಳಿ. ಇದು ನಾಗನಹಳ್ಳಿ ಫಾರ್ಮ್ನವರು ನಮಗೆ ಬಿತ್ತನೆಗಾಗಿ ಇದನ್ನು ನಾಟಿ ಮಾಡೋಕ್ಕೆ ಒಂದೊಂದು ಪೈರು ನಾಟಿ ಮಾಡಿರೋದು. ಇದನ್ನು ನೋಡಿ, ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ಪೈರು ನಾಟಿ ಮಾಡಿರೋದು, ಇದು ಬರೀ ಒಂದೇ ಒಂದು ಗಿಡ ನಾಟಿ ಮಾಡಿರೋದು. ಈಗ ನೋಡಿ, ಇದರಲ್ಲಿ 50-60 ಕಬ್ಬುಗಳಿವೆ. ಓಕೆ. ಒಂದೇ ಪೈರ್ನಲ್ಲಿ 50-60 ಇದೆ. ನಾವು 80-95 ಟನ್ ಕಬ್ಬು ಒಂದು ಎಕರದಲ್ಲಿ ಮಾಡಬೇಕು ಅಂತ ಇದನ್ನು ಕಬ್ಬು ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೋದ್ಸಲಿ 2 ಎಕರೆ ಕಬ್ಬು ಹಾಕಿ ನಮಗೆ 90-95 ಟನ್ ಕಬ್ಬಾಗಿತ್ತು. ಈ ಬಾರಿ ನಾವು ಇದನ್ನು ಅಂದಾಜು ಅಂದರೆ 100 ಟನ್ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಬ್ಬನ್ನ ಹಾಕಿದ್ದೀವಿ. ಇದು ಆಲ್ರೆಡಿ ಇದು 1 ಎಕರೆ ಇದೆ ಕಬ್ಬು. ಇದು 1 ಎಕರೆ ಇದೆ. ಕಬ್ಬನ್ನ ಹೆಂಗೆ ಫ್ಯಾಕ್ಟ್ರಿ ಕೊಡ್ತೀರಾ ಇಲ್ಲ ಹೆಂಗೆ ಅಲ್ಲೇ ಮನೇಲಿ ಬೆಲ್ಲ ಮಾಡಿ? ಇಲ್ಲ ಸರ್, ನಾವು ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಅಲ್ಲೇ ಫ್ಯಾಕ್ಟ್ರಿ ಮುಖಾಂತರನೇ ನಾವು ಪೈರು ತಂದು ವ್ಯವಸ್ಥೆ ಮಾಡಿರೋದ್ರಿಂದ ಇದನ್ನು ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ನಮ್ಮದು ಮಿಷಿನಲ್ಲಿ ಕಟಿಂಗ್ ಮಾಡ್ಸೋ ಇದರಿಂದ, ಲೇಬರ್ಸ್ ಕಟಿಂಗ್ ಇಲ್ಲದೆ ಮಿಷಿನಲ್ಲಿ ಕಟಿಂಗ್ ಮಾಡ್ಸೋ ಇದರಿಂದ ನಮಗೆ 350-400 ರೂಪಾಯಿ ಒಂದು ಟನ್ಗೆ ಕಟಿಂಗ್ ಆಗುತ್ತೆ. ಕಟಿಂಗ್ ವೆಚ್ಚ ನಮಗೆ ಉಳಿತದೆ. ಆದ್ರಿಂದಾಗಿ ನಾವು ಫ್ಯಾಕ್ಟ್ರಿ ಕೊಡ್ತಾ ಇದ್ದೀವಿ. ಆಮೇಲೆ ಫ್ಯಾಕ್ಟ್ರಿ ಕೊಟ್ಟರೆ ಏನು ಉದ್ದೇಶ ಅಂದರೆ 12-13 ತಿಂಗಳಿಗೆ ನಮಗೆ ಕಟಿಂಗ್ ಆಯ್ತಾ ಇದೆ. ಆದ್ರಿಂದ ನಮಗೆ ಒಂದು ಪ್ರಾಪರ್ಟಿ ಇದೆ ಅನ್ನೋ ದೃಷ್ಟಿ ಮೇಲೆ ನಾವು ಬೆಲ್ಲಕ್ಕೆ ಕೊಡೋಕೆ ಹೋಗ್ತಾ ಇಲ್ಲ, ಫ್ಯಾಕ್ಟ್ರಿ ಕೊಟ್ಬಿಡ್ತೀವಿ ಇದನ್ನ. ಇದು ಕಬ್ಬು ಸರ್, ಇದು 1 ಎಕರೆ ಕಬ್ಬಿದೆ. 1 ಎಕರೆ ಕಬ್ಬಿದೆ. ಅದಾದ ನಂತರ ನೋಡಿ, ಇದು 2 ಎಕರೆ ನಾವು ಸಮಗ್ರ ಕೃಷಿ ಬೇಸಾಯ ಮಾಡಿದ್ದೀವಿ. ಇದು 2 ಎಕರೆ ಸಮಗ್ರ ಕೃಷಿ ಬೇಸಾಯದಲ್ಲಿ ಈಗ ನೋಡಿ, ಇದು ಖರ್ಜೂರ. ಓಕೆ. ನಾವು ಯಾಕೆ 2 ಎಕರೆ ಸಮಗ್ರ ಕೃಷಿ ಬೇಸಾಯ ಮಾಡಿದ್ದೀವಿ ಅಂದರೆ, ನಮ್ಮಲ್ಲೇ ಎಲ್ಲ ಹಣ್ಣುಗಳನ್ನು ನಾವು ಸಾವಯವ ರೂಪದಲ್ಲಿ ತಿನ್ನಬೇಕು, ನಮ್ಮನ್ನು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿ ಮೇಲೆ ನಾವು 2 ಎಕರೆ ಸಮಗ್ರ ಕೃಷಿ ಬೇಸಾಯದಲ್ಲಿ ಎಲ್ಲ ಹಣ್ಣುಗಳನ್ನು ಹಾಕಿದ್ದೀವಿ. ರಾಮಫಲ ಇದೆ, ಸೀತಾಫಲ ಇದೆ, ನೋಡಿ ಇದು ಖರ್ಜೂರ. ಇದು ನೋಡಿ ಸರ್, ಇದು ಏಲಕ್ಕಿ. ನಮಗೆ ಏಲಕ್ಕಿ ನೋಡಿ, ಆಲ್ರೆಡಿ ಏಲಕ್ಕಿ ಬರ್ತಾ ಇದೆ. ಇದು ನಾವು ಒಂದು ಕಟಾವು ಮಾಡ್ಕೊಂಡಿದ್ವಿ ಈಗ ಏಲಕ್ಕಿನ. ಯಾವ ವೆರೈಟಿ ಇದೆ ಸರ್ ಇದು? ಸರ್ ಇದು ವೆರೈಟಿ ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ, ನಮ್ಮ ಮಡಿಕೇರಿ ಅಂತ ಕಮ್ಮಿ ಇದೆ. ಆದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ನಾವು ಒಂದು ಬೀಡು ಕೊಯ್ದೀವಿ. 2 ಕೆಜಿ ಏಲಕ್ಕಿ ನಮಗೆ ಸಿಕ್ಕಿತ್ತು. ಈಗ ಮತ್ತೆ 2 ಕೆಜಿ ಸಿಗುತ್ತೆ. ಸಾವಯವ ರೂಪದಲ್ಲಿ ನಾವು ಏಲಕ್ಕಿನ ಬೆಳೆದಾಗ ನಮಗೆ 2-2.5 ಸಾವಿರ ರೂಪಾಯಿ ನೋಡ್ಕೋತಾರೆ ಒಂದು ಕೆಜಿ ಏಲಕ್ಕಿನ. ಓಕೆ. ನಾವು ಈ ರೀತಿಯಾಗಿ ಇದನ್ನು ಯಾಕೆ ನಾವು ಜಾಸ್ತಿ ಮಾಡಬಾರ್ದು, ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆಯಲ್ಲ ಅನ್ನೋ ದೃಷ್ಟಿ ಮೇಲೆ ಈ ಸತಿ ನಾವು 100-150 ಗಿಡ ಹಾಕಿದ್ದೀವಿ. ಹಾಕಿದ್ದೀವಿ. ಇದು ಹಾಕಿದ ನಂತರ ಎಷ್ಟು ವರ್ಷಕ್ಕೆ ಇಳಿದು ಬಂತು? ಕರೆಕ್ಟ್ 2 ವರ್ಷಕ್ಕೆ ಬಂತು ಸರ್. ನಮಗೆ 2 ವರ್ಷಕ್ಕೆ ಕರೆಕ್ಟೇ ಬಂತು. ಈಗ ಇದು ಎಷ್ಟನೇ ವರ್ಷ? ಇದು 3ನೇ ವರ್ಷ. ಇದು 3ನೇ ವರ್ಷ. 1 ವರ್ಷ ತಗೊಂಡು 1 ವರ್ಷ ತಗತ್ತು. ಓಕೆ. 3ನೇ ವರ್ಷ ಅಂದರೆ ನಮಗೆ 2-2.5 ಕೆಜಿ ಬರ್ತಾ ಇದೆ ನೋಡಿ. ಉತ್ತಮವಾಗಿ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಬರ್ತಾ ಇದೆ. ಹೌದು ಹೌದು. ಅಂದರೆ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಷ್ಟು ಸಿಗುತ್ತೆ ನಿಮಗೆ? ನಮಗೆ 2 ಕೆಜಿ ಸಿಕ್ತು ಸರ್. 2 ಕೆಜಿ. 2 ಕೆಜಿ ಸಿಕ್ತು. ಓಕೆ. ಅದಾದ ನಂತರ ಇನ್ನೂ ಕಾಲಕ್ರಮೇಣ ಜಾಸ್ತಿ ಆಗುತ್ತೆ ಅಂತ ನಾನು ಅನಿಸಿಕೆ ಇದೆ. ಓಕೆ. ಅಂದರೆ 2 ಕೆಜಿ ಸಿಗುತ್ತೆ ಸರ್ ಪಕ್ಕ. ಎಲ್ಲಿ ಮಾರಾಟ ಮಾಡ್ತೀರಾ ಇದು ಏಲಕ್ಕಿ? ನಮ್ಮಲ್ಲಿ ನಾವು ಏನು ಮಾಡಿದ್ದೀವಿ, ಕೊರೋನಾ ಬಂದ ಟೈಮಲ್ಲಿ ನಮಗೆ ಒಂದು ಬುದ್ಧಿವಂತಿಕೆ ಬಂತು. ಯಾಕೆ ಬುದ್ಧಿವಂತಿಕೆ ಬಂತು ಅಂದರೆ, ಯಾವುದೇ ಮಾರ್ಕೆಟ್ಗಳು ಇರಲಿಲ್ಲ. ಆಗ ನಾವೇನು ಮಾಡಿದ್ವು, 50-60 ಅಂಗಡಿಗಳನ್ನ ಪರ್ಚೇಸ್ ಮಾಡ್ಕೊಂಡು ನಾವು ಪ್ರತಿ ಅಂಗಡಿಗಳಿಗೆ ಬಾಳೆಗೊನೆ, ಏಲಕ್ಕಿ, ಜೇನುತುಪ್ಪ, ನಮ್ಮ ಕೊಬ್ಬರಿ ಎಣ್ಣೆ, ಆಮೇಲೆ ತೆಂಗಿನಕಾಯಿ, ನಮ್ಮಲ್ಲಿ ಏನು ಹಣ್ಣುಗಳು ಸಿಗುತ್ತೆ ಹಣ್ಣುಗಳನ್ನ ತಗೊಂಡೋಗಿ ನಾವು ಒಂದು 50 ಅಂಗಡಿಗಳನ್ನ ಪರ್ಚೇಸ್ ಮಾಡ್ಕೊಂಡು ನಾವು ಏನು ರೈಟ್ ಹೇಳ್ತೀವಿ ಆ ರೈಟಲ್ಲಿ ನಾವು ಅವ್ರಿಗೆ ಮಾರ್ಕೆಟ್ ರೂಪಾಂತರ ಮಾಡ್ಕೊಂಡು ನಾವು ಎಲ್ಲನೂ ಅಲ್ಲೇ ಬೇಡಿಕೆ ಇದೆ ನಮಗೆ. ಆ ಬೇಡಿಕೆ ಇರೋದ್ರಿಂದ ಕೊಟ್ಬಿಡ್ತಾ ಇದ್ದೀವಿ. ಈಗ ಇದನ್ನು ನಮಗೆ ಏಲಕ್ಕಿನ 1-1.5 ಸಾವಿರ ರೂಪಾಯಿ 2 ಸಾವಿರ ರೂಪಾಯಿ ಕೊಡ್ಬಿಡ್ತಾ ಇದ್ದೀವಿ ನಾವು. ಈಗ ಚೆನ್ನಾಗಿ ಒಣಗಿಸಿ ರೆಡಿ ಮಾಡಿ 1.5 ಸಾವಿರ ರೂಪಾಯಿಗೆ ಮಾರ್ತಾ ಇದ್ದೀವಿ ಈಗ ಈ ಏಲಕ್ಕಿನ. ಓಕೆ. ಜಾಸ್ತಿ ಇಲ್ವಲ್ಲ ಅಂದ್ಬಿಟ್ಟು. ಪ್ರೊಸೆಸಿಂಗ್ ಹೆಂಗಿರುತ್ತೆ, ಇದನ್ನು ಹೆಂಗೆ ಕಿತ್ತು ಹೆಂಗೆ ಒಣಗಿಸ್ತೀರಾ? ನಾವು ಇದು ನೋಡಿ, ಮಾಮೂಲಿ ಈಗ ಇಲ್ಲಿ ಬೀಜ ಇದೆ, ಇಲ್ಲಿ ಬೀಜ ಇದೆ ಸರ್. ಈ ಬೀಜನ ಹಿಂಗೆ ಊರ್ಕೊಬಿಡ್ತೀವಿ. ಹಣ್ಣಾಗಿರೋದು ಹಿಂಗಿದೆ ಬೀಜ. ಇದು ಹಸಿರೋಗಿರೋದು ಅದು ಇದು ನೋಡಿ, ಇದು ಹಸಿರಿಗಿಲ್ವಾ? ಇದನ್ನ ಡ್ರೈ ಮಾಡಿದಾಗ ಮಾಮೂಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಡ್ರೈ ಮಾಡಿದಾಗ ಅದು ಮಾಮೂಲಿ ಏಲಕ್ಕಿ ಫೈನ್ ಏಲಕ್ಕಿ ಹೆಂಗಿರುತ್ತೆ ಹಂಗಿರ ಹಂಗಾಗುತ್ತೆ. ಹಿಂಗಾಗುತ್ತೆ.
ಎಲೆಕ್ಟಿಫೈ ಆಗುತ್ತೆ ಹಿಂಗೆ ನೋಡಿ ಹಿಂಗಾಗ್ಬಿಡುತ್ತೆ. ಓಕೆ, ಇದನ್ನು ನಾವು ಮಾರ್ಕೆಟಲ್ಲಿ 1.5 ಸಾವಿರದಿಂದ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಎಷ್ಟು ಜನ ಒಣಗಿಸ್ತೀರಾ ಇದು? ಕರೆಕ್ಟಾಗಿ ನಮ್ಮ ಒಂದು ವಾರ ಒಣಗಿಸಿ ಸಾಕು ಸರ್, ಬಿಸಿಲು ಇದ್ರೆ ಒಂದು ವಾರ. ಬಿಸಿಲು ಒಂದು ವಾರ ಅಲ್ಲ, ನೆರಳಲ್ಲಿ ಒಣಗಿಸ್ಬೇಕು ಅನ್ನೋ ಒಂದು ಅನಿವಾರ್ಯತೆ ಇಲ್ವಾ? ಅನಿವಾರ್ಯತೆ ನಾವು, ಯಾಕಂದ್ರೆ ಡ್ರೈ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಲಲ್ಲಿ ಹಾಕಿದ್ರೆ ಜಲ್ದಿ ಡ್ರೈ ಆಗುತ್ತೆ, ನೆರಳಾದ್ರೆ ನಿಧಾನ ಡ್ರೈ ಆಗುತ್ತೆ ಅಷ್ಟೇ, ಅಷ್ಟೇ ವ್ಯತ್ಯಾಸ. ಅಲ್ಲ, ನೆರಳಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಅನ್ನೋ ಅಭಿಪ್ರಾಯ ನಮಗೇನು ಅದು ಗೊತ್ತಿಲ್ಲ. ಆದರೆ ನಾವು ಡ್ರೈ ಮಾಡಬೇಕಾದ್ರೆ ಬಿಸಿಲಲ್ಲಿ ಹಾಕಿ ಡ್ರೈ ಮಾಡ್ತಾ ಇದ್ದೀವಿ. ಓಕೆ ಸರ್, ಇದು ಸೀತಾಫಲ. ಹಾಂ ಹಾಂ, ಸೀತಾಫಲ ಮಾಮೂಲಿ ನಾವು ಸಾವಯವದಲ್ಲಿ ನಮ್ಮ ಮನೆಗೆ ಉಪಯೋಗಿಸ್ಕೋತಾ ಇದ್ದೀವಿ ಸೀತಾಫಲನ. ಅದು ಸೀತಾಫಲ, ಇದು ಸೀತಾಫಲ. ಎಷ್ಟು ವರ್ಷದಿಂದ ನೀವು ಸಾವಯವಾಗಿ ಬಂದಿದ್ದು? ಒಂದು 10 ವರ್ಷ ಆಯಿತು ಸರ್ ನಾವು. 10 ವರ್ಷ? 10 ವರ್ಷ ಆಯಿತು. ಇವತ್ತು ಕೆಮಿಕಲ್ಸ್ ಹಾಕಿ ಹಾಕಿ ಭೂಮಿಯಲ್ಲಿ ಹಾಳಾಯ್ತಾಯಿತು. ಅದರಿಂದ ಬೇಡ, ನಾವು ದನಗಳಿದ್ದಾವೆ, ಆಮೇಲೆ ಹೈನುಗಾರಿಕೆ ಇರೋದ್ರಿಂದ ಮತ್ತು ಕುರಿ ಸಾಕಾಣಿಕೆ ಇರೋದ್ರಿಂದ ನಮ್ಗೆ ಸಾಕಾದಷ್ಟು ಗೊಬ್ಬರ ಇತ್ತು. ಆ ಗೊಬ್ಬರದ ಮುಖಾಂತರವಾಗಿ ನಾವು ಆಮೇಲೆ ಒಳ್ಳೆ ಆರೋಗ್ಯ ನಮ್ಗೆ ಯಾಕೆ ಸಿಗಬಾರ್ದು? ನಾವು ಯಾವ ದೃಷ್ಟಿಗೆ ಬಂದ್ವಿ ಅಂದರೆ, ಒಂದು 10 ವರ್ಷದ ಹಿಂದೆ ನನಗೆ ಯಾರೋ ಇದೇ ಥರ ನಿಮ್ಮ ಅಂತವರೆಲ್ಲ ಬಂದು ಇಲ್ಲಿ ಒಂದು ಮೀಟಿಂಗ್ ಮಾಡಿದಾಗ, ಸಾವಯವದಲ್ಲಿ ನೀವು ಬೆಳಿಬೋದು, ಎಲ್ಲ ಹಣ್ಣುಗಳನ್ನು ನೀವು ಇಲ್ಲೇ ಪಡಿಬೋದು, ಯಾಕೆ ನೀವು ಮಾಡಬಾರ್ದು ಅಂದರು. ಮತ್ತು ಹಂಗೆ ನಾವು ಜಿ ಕೆ ವಿ ಕೆ ಮತ್ತು ನಾಗನಹಳ್ಳಿ ಫಾರಮ್ನು ಅವೆಲ್ಲ ಹೋಗಿ ನಾವು ಟ್ರೈನಿಂಗ್ ಪಡೆದಂಗೆ ನಮ್ಮ ಸಂಘದ ಮುಖಾಂತರವಾಗಿ ಮತ್ತು ಅಧಿಕಾರಿಗಳ ಮುಖಾಂತರವಾಗಿ ಕೃಷಿ ಇಲಾಖೆ ಮುಖಾಂತರವಾಗಿ ತೋಟಗಾರಿಕೆ ಇಲಾಖೆ ಮುಖಾಂತರವಾಗಿ ನಾವು ಅಲ್ಲಿ ಹೋಗಿ ನಾವು ತರಬೇತಿಗಳನ್ನ ಪಡೆದಾಗ, ನಾವು ಯಾಕೆ ಈ ರೀತಿ ಮಾಡಬಾರ್ದು? ಪ್ರತಿಯೊಂದು ಇಂಚಿನ ಭೂಮಿನ ಯಾಕೆ ನಾವು ಉಪಯೋಗಿಸ್ಕೋಬಾರ್ದು ಅನ್ನೋ ದೃಷ್ಟಿ ಮೇಲೆ ನಾವು ಮಾಡಿದ್ವು. ಓಕೆ, ಈ ರೀತಿ ಮಾಡ್ದು. ಇದು ನೋಡಿ ಸೇಬು, ಇದು ಆಪಲ್ ಸೇಬು. ನಾವು ಯಾಕೆ ಬೆಳಿಬಾರ್ದು, ಏಲಕ್ಕಿ ಬೆಳೆದಿದ್ದೀವಿ, ಸೇಬು ಯಾಕೆ ಬೆಳಿಬಾರ್ದು? ಬಂದಿದೆ ಹಣ್ಣು? ಬಂದಿತ್ತು, ಇನ್ನೂ ಬಂದಿಲ್ಲ. ಅದ್ರಲ್ಲಿ 2 ವರ್ಷ ಆಗಿದೆ ಇದು. ಇದು 5-6 ವರ್ಷ ಬೇಕಂತೆ ಮಿಚಲ್ಡ ಬೇಕಾರೆ. ಇದು ಇದು 4 ಗಿಡ ಇದಾವೆ ಸೇಬು. ಇದು ಎಲ್ಲಿಂದ ತರಿಸಿದ್ದು? ಇದು ಮಡಿಕೇರಿಯಿಂದ ತಗೊಂಬಂದು. ಮಡಿಕೇರಿಯಿಂದ? ಓಕೆ. ಗಿಡನೇ ತಗೊಂಬಂದು. ಓಕೆ, ಗಿಡನೇ ತಗೊಂಬಂದು ಸೇಬು. ಇದು ಇದು ಡ್ರಾಗನ್ ಫ್ರೂಟ್. ನಾವು ಯಾಕೆ ಆ ಹಣ್ಣು, ಯಾಕಂದ್ರೆ ನಾವು 4-5 ಗಿಡ 5 ಗಿಡ ಹಾಕಿರೋ ಉದ್ದೇಶ ಏನಂದ್ರೆ, ಇದನ್ನೇ ಅತಿ ಹೆಚ್ಚು ಮಾಡ್ಕೊಳ್ಳೋಣ, ನಮ್ಮಲ್ಲೇ ತಯಾರಿ ಮಾಡ್ಕೊಂಡು ನಮ್ಮಲ್ಲೇ ಗಿಡಗಳು ಉತ್ಪತ್ತಿ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋ ದೃಷ್ಟಿ ಮೇಲೆ ಇದು ಡ್ರಾಗನ್ ಫ್ರೂಟ್. ಎಷ್ಟು ಹಾಕಿದ್ರೆ ಹಾಕ್ಬೇಕಾದ್ರೆ? ಹಾಕ್ಬೇಕಾದ್ರೆ 3 ಗಿಡ ಹಾಕಿದ್ವಿ ಸರ್. 3 ಗಿಡ ಚೆನ್ನಾಗಿ ಬಂದಿದೆ, 3 ಚೆನ್ನಾಗಿ ಬಂದಿದೆ. ಈಗೊಂದು ನಾವು ಒಂದು 50-60 ಹಾಕ್ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಕಟಿಂಗ್, ಇದರಲ್ಲೇ ಕಟಿಂಗ್ ಮಾಡಿಸಿ ಇದನ್ನೇ ಗಿಡ ಮಾಡಿ ಮಾಡೋದು. ಎಷ್ಟು ವರ್ಷದ ನಂತರ ಕಟಿಂಗ್ ಮಾಡ್ಬೋದು ಸರ್? ನಮಗೆ ಈಗ ಹಣ್ಣು ಸ್ಟಾರ್ಟ್ ಆದ್ಮೇಲೆ ಮಾಡ್ತೀವಿ, ಯಾಕಂದ್ರೆ ಬಿಸಿಲ್ಡ ಬೇಕಲ್ಲ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ್ಮೇಲೆ ಅದನ್ನು ಕಟ್ ಮಾಡಿ ನಾವೇ ಅದನ್ನ ಗಿಡ ಮಾಡಿ ಗಿಡ ಹಾಕತ್ತೀವಿ. ಸೇವಾಗಿದೆ ಇದು. 1 ವರ್ಷ ಇನ್ನೂ ಬಂದಿಲ್ಲ. 2 ವರ್ಷಕ್ಕೆ ಬರುತ್ತೆ? 2 ವರ್ಷಕ್ಕೆ ಬರುತ್ತೆ ಸರ್. ನಿಂಬೆ ಸರ್, ಇದು ಒಂದು ನಿಂಬೆ ಒಂದು 50 ಗಿಡ ಇದೆ. ಇವತ್ತು ನಿಂಬೆಗೆ ಭಾರಿ ಬೇಡಿಕೆ ಇದೆ. ಒಂದು ಹಣ್ಣು 10 ರೂಪಾಯಿ, ನಮ್ಮಲ್ಲಿ 6-7 ರೂಪಾಯಿ ತಗೋತಾ ಇದ್ರೆ ನಿಂಬೆ ಹಣ್ಣು. ಒಂದು 50 ಗಿಡ ಇದೆ. 50 ಗಿಡ ಇರೋದ್ರಿಂದ ನಮಗೆ ಅತ್ಕೃಷ್ಟವಾಗಿ ಒಂದು 6-7 ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಒಂದು ಬೀಡಿಗೆ. ಅಲ್ಲಿ ಕೆಳಗಡೆ ಇದೆ ಗಿಡ, ನಿಂಬೆ ಗಿಡ ಇದು. ನೋಡಿ, ಇದು ಕರೋಂಡ ಅಂತ. ಇದು ಏನು ಯಾತಕ್ಕೆ ಅಂದರೆ, ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ ಕರೋಂಡ. ಬೇಲಿಲು ಹಾಕ್ಬೋದು? ಹಾಂ, ಬೇಲಿಲು ಹಾಕ್ಬೋದು. ಪೆನ್ಸಿನ್ ರೀತಿ ಆಗುತ್ತೆ. ನಾವು ಇದನ್ನು ಮಾಮೂಲಿ ಉಪ್ಪಿನಕಾಯಿ ಮತ್ತು ಜ್ಯೂಸು ಎರಡು ಮಾಡಿಸ್ತಿದ್ವಿ ಕರೋಂಡ ಅಂತ. ಇದು ಇದು ರಾಮಫಲ ಸರ್. ಇದು ರಾಮಫಲ. ಅಲ್ಲಿ ಸೀತಾಫಲ ಇದೆ, ಇಲ್ಲಿ ರಾಮಫಲ ಇದೆ. ಇದು ನಮಗೆ ಒಂದು 60-70 ಕೆಜಿ ಅಷ್ಟು ಕಾಯಿ ಕೊಡುತ್ತೆ. ನಾವು ಇಲ್ಲೇ ಮಾರಾಟ ಮಾಡ್ತಿದ್ದೀವಿ, ಇಲ್ಲೇ ಬಂದು ತಗೋತಾ ಇದ್ದಾರೆ. ಆಯ್ತಾ, ರಾಮಫಲ ಇದು ಸರ್. ಇದು ಹಂಗೆ ದ್ರಾಕ್ಷಿ. ಇದು ಕೋಲಾರಕ್ಕೆ ಹೋಗಿದಾಗ ಇದನ್ನ ದ್ರಾಕ್ಷಿನ 3 ವೆರೈಟಿ ದ್ರಾಕ್ಷಿ ತಗೊಂಬಂದು ಹಾಕಿದ್ದೀನಿ. ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬೈತು, ಇಲ್ಲಿ ಚೆನ್ನಾಗಿ ಬೈತು. ಈಗ ಹಣ್ಣು ಕುಯ್ಕೊಂಡಿದ್ದೀವಿ ಆಲ್ರೆಡಿ. ಇವೊಂದು 8 ಗಿಡ ಇದೆ, 8 ಗಿಡ ಇದೆ. ನಾವು ನಮ್ಮ ಇದು ನಮ್ಮ ಉಪಯೋಗಕ್ಕೆ, ನಮ್ಮ ನಾವು ತಿನ್ನಕ್ಕೆ, ನಮ್ಮ ಮನೆಗೆ ಮಾಡ್ಕೊಂಡಿರೋದು, ಏನು ಮಾರಾಟಕ್ಕೇನಲ್ಲ, ಮನೆಗೆ ಮಾಡ್ಕೊಂಡಿರೋದು. ಹಂಗೆ ಇದು ಗಜನಿಂಬೆ, ಗಜನಿಂಬೆ ಇದು. ಓಕೆ, ಇದು ನಮಗೆ 15-20 ಕೆಜಿ 30 ಕೆಜಿ ಕಾಯಿ ಸಿಗುತ್ತೆ ಗಜನಿಂಬೆ. ಗಜನಿಂಬೆ ಇದು. ಓಕೆ, ಎಷ್ಟು ಜನ ಪೆಟ್ಟಿಗೆ ಇದೆ ಸರ್? ಸರ್, ಒಂದು 15 ಪೆಟ್ಟಿಗೆ ಇವೆ. 15 ಜನ ಶಾಂಪ್ ಗಿಡ ಸರ್. ಇದು ಶಾಂಪ್, ನಾವು ತಲೆಗೆ ಹಾಕ್ತಿವಿಲ್ಲ ಆ ರೀತಿ. ಇದು ಈ ರೀತಿ 30 ಥರ ಈ ರೀತಿ ಉದ್ದಕ್ಕೆ ಕೆಂಪಿಗೆ ಮಾಡುತ್ತೆ ಹೂವು. ಈ ಹೂವು ಬಂದಾಗ ನಾವು ಏನು ಮಾಡ್ತೀವಿ, ಒಂದು ಹೂವು ನಮಗೆ ಮನೆಯಲ್ಲೆಲ್ಲರಿಗೂ ಆಗುತ್ತೆ. ಒಂದು ಶಾಂಪುವನ್ನು ತಲೆಗೆ ಹಾಕಬೇಕಾದ್ರೆ ತಂಪಿರುತ್ತೆ. ಹೌದು, ಚೆನ್ನಾಗಿ ಶಾಂಪ್ ಯಾವ ರೀತಿ ಇದೆ ಅದೇ ರೀತಿ ಶಾಂಪ್ ಗಿಡ ಸರ್. ಇದು ಎರೆಹುಳು ತೊಟ್ಟಿ. ಈ ಎರೆಹುಳು ತೊಟ್ಟಿಲಿ ನಮಗೆ ಒಂದು ವರ್ಷಕ್ಕೆ 10-12 ಟನ್ ನಮಗೆ ಗೊಬ್ಬರ ಸಿಗುತ್ತೆ. ಅದು ನೋಡಿ, ಈಗ ಇದು ನೋಡಿ ಕ್ಲಿಯರ್ ಆಗಿದೆ ಇದು. ಈಗ ಯಾರು ನೋಡಿದು ನೋಡಿ ಎರೆಹುಳು. ಓಕೆ, ಇದು ನೋಡಿ ಈ ರೀತಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹಾಕಿ, ಈ ರೀತಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ಹಾಕಿ ಮೆಲ್ಚಿಂಗ್ ಮಾಡಿ ನಾವು ಬಿಟ್ಟಾಗ ನೋಡಿ ಈ ರೀತಿ ಬರುತ್ತೆ, ಈ ರೀತಿ ಪೌಡರ್ ಆಗುತ್ತೆ. ಎಷ್ಟಡಿ ತೊಟ್ಟಿ ಇದು? ಎಷ್ಟಡಿ ಆಳೆ ಇದೆ? ಇದು ಆಳೆ ಇದು 2.5 ಅಡಿ ಇದೆ ಸರ್. 2.5 ಅಡಿ 2.5 ಅಡಿ 2.5 ಅಡಿ ಉದ್ದ ಒಂದು 10 ಅಡಿ ಇದೆ. ಹಿಂಗೆ ಒಂದು ಪೂರ್ವ ಪಶ್ಚಿಮ ಒಂದು 10 ಅಡಿ, ದಕ್ಷಿಣ ಉತ್ತರ ಒಂದು 6 ಅಡಿ, ನಾಟ ಒಂದು 4 ಅಡಿ ನಾಟ ಇದೆ. ಓಕೆ, ಎಷ್ಟು ಲೇಯರ್ ಹಾಕ್ತೀರಾ ಸರ್? ಇದನ್ನ ಒಂದು ನಮ್ಮ ಒಂದರಲ್ಲಿ
ಒಂದರಲ್ಲಿ ನಮಗೆ ಒಂದೂವರೆ ಟನ್ ಗೊಬ್ಬರ ಸಿಗುತ್ತೆ. ಒಂದೂವರೆ ಟನ್ ಸಿಗುತ್ತೆ ಸಿಗುತ್ತೆ. ಎಷ್ಟು ಲೇಯರ್ ಹಾಕ್ತೀರಾ ನೀವು ತ್ಯಾಜ್ಯ? ನಾವು ತ್ಯಾಜ್ಯ ವಸ್ತುಗಳಂದ್ರೆ ಮಾಮೂಲಿ ನಮ್ಗೆ ಏನು ಸಿಗುತ್ತೆ, ಯಾವ ವೇಸ್ಟೇಜ್ ಆಗಲಿ, ಸೊಪ್ಪಾಗಲಿ, ಕಬ್ಬಿನ ಸೋಗಾಗಲಿ, ತರಗಾಗಲಿ, ಆಮೇಲೆ ಈ ವಂಗೆ ಸೊಪ್ಪು, ನುಗ್ಗೆ ಸೊಪ್ಪು, ಯಾವುದೇ ಆಗಲಿ, ಇದನ್ನೆಲ್ಲ ಹಾಕಿ ಮತ್ತೆ ಸಗಣಿ ನೀರು ಹಾಕಿ ಮತ್ತೆ ಎರೆಹುಳು ಬಿಟ್ಟು ಆ ಮಾಡಿದಾಗ ನಾವು ಎಲ್ಲ ನೋಡಿ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಎಲ್ಲ ಪೂರ್ತಿ ತ್ಯಾಜ್ಯ ವಸ್ತುಗಳಿಗೂ ಇದೇನು ಆಗಿಲ್ಲ. ಇದನ್ನ ತ್ಯಾಜ್ಯ ವಸ್ತುಗಳು ಹಾಕಿದ್ಮೇಲೆ ಮೇಲೆಗೆ ನಾವು ಅದನ್ನ ಗಂಜಲ ನೀರು ಹಾಕ್ತೀವಿ ಮತ್ತೆ ಸಗಣಿ ನೀರು ಹಾಕ್ತೀವಿ. ಹಾಕಿ ಬಿಟ್ಟು ನಾವು ಕರೆಕ್ಟಾಗಿ ಒಂದು 35-40 ದಿವಸಕ್ಕೆ ಗೊಬ್ಬರ ಈ ರೀತಿ ಆಗುತ್ತೆ. 35-40 ದಿವಸಕ್ಕೆ ಹಾಕಿ ನಾವು ಕ್ಲಿಯರ್ ಮಾಡಿ ಬಿಟ್ಟ ಮೇಲೆ ನೋಡಿ ಎರೆಹುಳು ಇದೆ. ಎಷ್ಟು ದಿನಕ್ಕೆ ಹಾಕ್ತೀರಾ ನೀವು ತೋಟಕ್ಕೆ? ತೋಟಕ್ಕೆ ನಾವು 3 ತಿಂಗಳು ಬೇಕು. 3 ತಿಂಗಳು ಬೇಕು. ಹೆಂಗ್ ಬೇಕು ಅಂದ್ರೆ ಅದನ್ನೇನ್ ಮಾಡ್ತೀವಿ, ಎರೆಹುಳು ಗೊಬ್ಬರನ ಅಲ್ಲಿ ಹುಳ ಇದೆಯಲ್ಲ, ಆ ಹುಳನ ಒಂದು ಬ್ಯಾಚ್ ಆಯ್ದು ಆ ಬ್ಯಾಚ್ ಬಿಡ್ಬಿಡ್ತೀವಿ, ಬಿಡ್ತೀವಿ. ಬಿಟ್ಟಾಗ ಈ ಬ್ಯಾಚ್ಗೆ ನಾವು ಖಾಲಿ ಇರುತ್ತಲ್ಲ, ಖಾಲಿ ಇದಕ್ಕೆ ಮತ್ತೆ ತ್ಯಾಜ್ಯ ವಸ್ತುಗಳು ಹಾಕ್ತೀವಿ. ಇದನ್ನ ತೆಗೆದಂತ ಗೊಬ್ಬರನ, ಇದು ಎಲ್ಲ ಎರೆಹುಳು ಗೊಬ್ಬರ ತೆಗೆದಿರೋ ಗೊಬ್ಬರ ಇದು. ಈ ಗೊಬ್ಬರಗೆ ಟೈಕೋಡ್ರೋಮ, ಸೋಡೋಮೊನಸ್ ಅದನ್ನ ಹಾಕ್ಸಿ ಈ ರೀತಿಯಾಗಿ ಕಲ್ಮಣ್ಣು ಮಾಡಿ ಒಂದಕ್ಕೊಂದು ಮಂಚಿಂಗ್ ಮಾಡಿ ಈ ತರ ಏರಿ ತರ ಹಾಕಿ ಇದ್ರ ಮೇಲೆ ತೆಳ್ಳಗೆ ನೀರು ಹಾಕಿ ನೀರಿನ ಮೇಲೆ ಒದಕೆ ಹಾಕ್ತಿವಿ. ಯಾಕಂದ್ರೆ ಬಿಸಿಲಿನ ತಾಪ ಬೀಳಬಾರ್ದು ಅನ್ನೋ ದೃಷ್ಟಿ ಮೇಲೆ ಒದಕೆ ಮಾಡಿರ್ತೀವಿ. ಒದಕೆ ಮಾಡಿದ್ಮೇಲೆ ನಮಗೆ ಕರೆಕ್ಟಾಗಿ ಒಂದೂವರೆ ತಿಂಗಳು ನಾವು ಹಿಂಗೆ ಬಿಟ್ಟಿರ್ತೀವಿ ಅಷ್ಟೇ. ನೋಡಿ ಇದರಲ್ಲೂ ಎರೆಹುಳು ಉತ್ಪತ್ತಿ ಆಗಿರುತ್ತೆ. ಆಲ್ರೆಡಿ ನಾವು ಮೆಲ್ಚಿಂಗ್ ಮಾಡಿ ಎಲ್ಲ ಮಾಡಿ ಇರೋದ್ರಲ್ಲೂ ಎರೆಹುಳು ಇದೆ. ಎರೆಹುಳು ಅಲ್ಬಿಟ್ಟಿದ್ದೀರಾ? ಅಲ್ಬಿಟ್ಟಿದ್ದೀವಿ. ನಾವು ತಾತ್ಕಾಲಿಕವಾಗಿ ಇದನ್ನ ಎತ್ತಿ ಕ್ಲೀನ್ ಮಾಡಿ ಹಾಕಿರೋ ಅಂತಿದ್ರಲ್ಲೂ ಸಹ ನಾವು ಟೈಕೋಡ್ರೋಮಾ ಮತ್ತು ಸೋಡೋಮೊನಸ್ ಹಾಕೋದ್ರಿಂದ, ಆಮೇಲೆ ಜೈವಿಕ ಗೊಬ್ಬರ ಹಾಕಿರೋದ್ರಿಂದ ನಮ್ಗೇನಾಗಿದೆ, ಮತ್ತೆ ಎರೆಹುಳು ಇರಲಿ ಉತ್ಪತ್ತಿ ಆಗುತ್ತೆ. ಇದು ಭೂಮಿ ಸೇರುತ್ತೆ, ಇದು ಮೊಟ್ಟೆಗಳಿರುತ್ತೆ, ಇದು ಅದು ಡೆವಲಪ್ ಆಗುತ್ತೆ, ಡೆವಲಪ್ ಆಗುತ್ತೆ, ಮತ್ತೆ ಇದು ಭೂಮಿ ಸೇರುತ್ತೆ. ಹೌದು ಆಯ್ತಾ. ಇದನ್ನ ಏನ್ ಮಾಡ್ತೀವಿ ನಾವು, ಪ್ರತಿ ಹಣ್ಣಿನ ಗಿಡಗಳಿಗೂ ನಾವು ಒಂದು 5-5 ಕೆಜಿ ಮಣ್ಣಿಗೆ ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಒಂದು ಬಸ್ಟ್ ಬೇವಿನ ಹಿಂಡಿ ಮಿಕ್ಸ್ ಮಾಡಿ ಪ್ರತಿ ಹಣ್ಣು ಗಿಡಗಳಿಗೂ ಹಾಕ್ತಿದೀವಿ. ನಮಗೆ ಬೇರೆ ಯಾವುದು ಬೇಕಾಗಿರಲ್ಲ, ಬೇರೆ ಯಾವುದು ನಿಮ್ಮ ರಾಸಾಯನಿಕ ಗೊಬ್ಬರಗಳು ನಮ್ಗೆ ಬೇಕಾಗಿರಲ್ಲ. ಇದೇ ಅತ್ಯುತ್ತಮವಾಗಿ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದಾವೆ. ವರ್ಷಕ್ಕೆ ಎಷ್ಟು ಸಲ ಕೊಡ್ತೀರಾ? ವರ್ಷಕ್ಕೆ ನಾವು 2 ಸಲ ಕೊಡ್ತೀವಿ. ಎರೆಹುಳು ಗೊಬ್ಬರ ನಾವು ಜೂನ್ ಜುಲೈಲಿ ಕೊಡ್ತೀವಿ. ಯಾಕೆ ಕಾರಣ ಅಂದ್ರೆ ಮಳೆಗಾಲ ಚೆನ್ನಾಗಿರುತ್ತೆ, ಆ ಮಣ್ಣಲ್ಲಿ ಮಿಕ್ಸ್ ಆಯ್ತದೆ, ಆಮೇಲೆ ವ್ಯವಸಾಯ ಚೆನ್ನಾಗಿರುತ್ತೆ. ಮಳೆ ಬರೋಕ್ಕೂ ಮುಂಚೆ, ಮಳೆ ಬರೋಕ್ಕಿಂತ ಮುಂಚೆ ಒಂದ್ಸಲ ಕೊಟ್ಟಿರ್ತೀವಿ ನಾವು. ಡಿಸೆಂಬರ್ ಒಂದ್ಸಲ ಕೊಟ್ಬಿಟ್ಟು ಅಲ್ಲಿಗೆ ಜೂನ್ ಜುಲೈನಲ್ಲಿ ಮಳೆ ಸಾಕಷ್ಟು ಮಳೆ ಆಗುತ್ತೆ. ವರ್ಷಕ್ಕೆ 2 ಬಾರಿ ಕೊಡ್ತೀವಿ, 6 ತಿಂಗಳಿಗೆ 1 ಬಾರಿ ಕೊಡ್ತಾ ಇದೀವಿ. ಇದು ನಾವು ಈರುಳ್ಳಿಕಾಯಿ ಹೌದು ಸರ್. ಇದು ಗಂಜಲದ ತೊಟ್ಟಿ, ಇಲ್ಲಿ ಹಸುಗಳಿದಾವೆ. ಹೈನುಗಾರಿಕೆ ಸಡ್ ಇದು. ಹೈನುಗಾರಿಕೆ ಸಡ್ಡಲ್ಲಿ ನಾವ್ ಏನ್ ಮಾಡಿದೀವಿ, ಈ ಸಡ್ನಿಂದ ಇದ್ರ ಗಂಜಲನೆಲ್ಲ ಪೂರ್ತಿ ಈ ತೊಟ್ಟಿಗೆ ಬರುತ್ತೆ. ಈ ಪೂರ್ತಿ ಗಂಜಲ ಯಾವ್ದು ವೇಸ್ಟೇಜ್ ಇಲ್ಲ, ಬರೀ ಗಂಜಲ ಮಾತ್ರ. ತೊಳೆದ ನೀರು ಮತ್ತೆ ಗಂಜಲ ಎರಡು ಇಲ್ಲಿ ಬರುತ್ತೆ. ಎರಡು ಇಲ್ಲಿ ಬಂದು ಈ ತೊಟ್ಟಿಲಿ ಶೇಖರಣೆ ಆಗುತ್ತೆ. ಈ ತೊಟ್ಟಿಲಿ ಶೇಖರಣೆ ಆದ್ರೆ ಇದನ್ನ ನಾವೇನ್ ಮಾಡ್ತಾ ಇದೀವಿ, ಕೃತಕ ಯೂರಿಯಾ ಅಂತ ಮಾಡ್ಕೋತಾ ಇದೀವಿ. ಹೆಂಗಪ್ಪ ಕೃತಕ ಯೂರಿಯಾ? ಭೂಮಿ ಮಟ್ಟದಲ್ಲಿ, ಕೆಳಮಟ್ಟದಲ್ಲಿ, ತಳಮಟ್ಟದಲ್ಲಿ ಒಂದೂವರೆ ಅಡಿ ಮರಳು ಹಾಕ್ಬಿಟ್ಟು ಆ ಮರಳ ಮೇಲೆ ನಾವು ಎಲ್ಲ ತ್ಯಾಜ್ಯ ವಸ್ತುಗಳು ಕಾಣ್ಬೋದು ತಮಗೆ, ಈ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಅದ್ರ ಮೇಲೆ ಹಾಕ್ತಿವಿ. ಅದ್ರ ಮೇಲೆ ಹಾಕ್ಬಿಟ್ಟು ಈ ಗಂಜಲ ನೀರು ಮತ್ತೆ ಸಗಣಿ ನೀರು ಅದ್ರ ಮೇಲೆ ಹಾಕ್ತಿವಿ. ಅದ್ರ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು 1/2 ಅಡಿ ಮರಳು ಹಾಕ್ತಿವಿ. ಅದ್ರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಅದ್ರ ಮೇಲೆ ಏನ್ ಮಾಡ್ತೀವಿ, ಸಗಣಿ ನೀರು ಹಾಕ್ತಿವಿ, ಮತ್ತೆ ತ್ಯಾಜ್ಯ ವಸ್ತು ಹಾಕ್ತಿವಿ. ಈ ರೀತಿಯಾಗಿ 3 ಅಡಿ ಅಂತರದಲ್ಲಿ, 3 ಲೇಯರ್ ಮಾಡಿ ಇದನ್ನ ಏನ್ ಮಾಡ್ತೀವಿ, ಪ್ರತಿ ಒಂದು ವಾರಕ್ಕೊಂದ್ಸಲ ಗಂಜಲ ನೀರನ್ನ ಹಾಕ್ತಾನೆ ಇರ್ತೀವಿ. ಆಗೇನಾಗುತ್ತೆ ನಮಗೆ, ಎಲ್ಲ ಒಂಥರ ಬೂದು ಬಣ್ಣಕ್ಕೆ ಈ ರೀತಿ ಮರಳ ರೀತಿ ಉತ್ಪತ್ತಿ ಆಗುತ್ತೆ ನಮಗೆ, ಈ ರೀತಿ ಸಿಗುತ್ತೆ. ಇದನ್ನ ನಾವೇನ್ ಮಾಡ್ತೀವಿ, ಯೂರಿಯಾ ಬದಲು ಪ್ರತಿ ಗಿಡಕ್ಕೆ ನಾವು 10-10 ಕೆಜಿ ಪ್ರತಿ ಗಿಡಕ್ಕೂ ಹಾಕ್ಸ್ತೀವಿ. ತೆಂಗೆ, ಬಾಳೆಗೆ, ಸಪೋಟಗೆ, ಮಾವಿಗೆ, ಎಲ್ಲ ಹಣ್ಣು ಗಿಡ ಹಾಕ್ತೀವಿ. ಇದನ್ನ ತೆಗೆದು 6 ತಿಂಗಳು ಬೇಕು. 6 ತಿಂಗಳಾದ್ರೆ ಎಲ್ಲ ಬೂದಿ ಆಗ್ಬಿಡುತ್ತೆ. 6 ತಿಂಗಳು ಬೇಕು. 6 ತಿಂಗಳು ಬೇಕು. ಇದು ವರ್ಷಕ್ಕೆ 2 ಸಲ ಹಾಕ್ತೀರಾ? ವರ್ಷಕ್ಕೆ 2 ಸಲ. ಓಕೆ. ಇದು ನಾವು ಯೂರಿಯಾ ಹಾಕೋ ಬದಲು ಇದನ್ನ ಹಾಕ್ತೀವಿ ಅಷ್ಟೇ, ಯೂರಿಯಾ ಬದಲು. ಇದು ಮಾಮೂಲಿ ಚಾಪ್ ಕಟರ್ ಮಿಷಿನ್. ಈ ಕುರಿ ಸಾಕಾಣಿಕೆ ಬಗ್ಗೆ ನಾವು ಅದೇ ತರ ಮೇವು ಇರುತ್ತಲ್ಲ, ಆ ಮೇವನ್ನ ಪೌಡರ್ ಮಾಡಿ ದನಗಳ ಚರ್ಮಗೆ ತುಂಬಿಟ್ಟು ಕುರಿಗಳಿಗೆ ಹಾಕ್ತಾ ಇರೋದು. ಓಕೆ. ಚಾಪ್ ಕಟರ್ ಅಲ್ಲ, ಈಗ ನೀವು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀರಾ, ಉಳುಮೆ ಮಾಡಿಸಿದಿರಲ್ಲ, ಎಷ್ಟೋ ಚೆನ್ನಾಗಿ ತೋಟ ಇಟ್ಕೊಂಡಿದ್ದೀರಲ್ಲ ಅಂತ. ಕಾರಣ ಏನಂದ್ರೆ, ಚೆನ್ನಾಗಿ ಇಟ್ಕೊಳಕ್ಕೆ ನಾವು ಚೆನ್ನಾಗಿ ಇಟ್ಕೊಳಕ್ಕೆ ಮಲ್ಚಿಂಗ್ ಬೇಕಲ್ವಾ? ಗೊತ್ತಿರುತ್ತೆ, ಬೇಕು. ಈಗ ನೋಡಿ, ಕಳೆದ 8 ದಿವಸದ ಹಿಂದೆ ಎಲ್ಲ ಹುಲ್ಲು ಎಲ್ಲ ಈ ಮಟ್ಟಕ್ಕೆ ಬೆಳೆದಿತ್ತು. ಓಕೆ. ನಾವು ಪ್ರತಿ ಸಲ ಹುಲ್ಲಿನ ಒಂದು 15 ಉಳುಮೆ ಮಾಡಿದ ಒಂದು 2 ತಿಂಗಳು ಅವ್ರಿಗೆ ನಾವು ಉಳುಮೆ ಮಾಡೋಣ, ಎಲ್ಲ ಪೂರ್ತಿ ಹುಲ್ಲು ಬಂದ್ಬಿಡುತ್ತೆ. ಹುಲ್ಲು ಬಂದ ನಾವು ಕೆಲಸಕ್ಕೆ ಹೋಗಲ್ಲ, ಅದೇ ಭೂಮಿಗೆ ಮೆಲ್ಚಿಂಗ್ ಮಾಡಿಸ್ತೀವಿ. ಆ ಉದ್ದೇಶ ಏನಂದ್ರೆ, ನಾವು ಹಸಿರು ಸೊಪ್ಪು ಕೊಟ್ಟಂಗೆ ಆಗಬೇಕು ಭೂಮಿಗೆ. ಭೂಮಿ ನಮ್ಗೆ ಹೆಂಗಾಗುತ್ತೆ ಅಂದರೆ, ಪೂರ್ತಿ
ಈ ರೀತಿ ಪೂರ್ತಿ ಮೃದುವಾಗಬೇಕು ಭೂಮಿ. ಆ ದೃಷ್ಟಿಯಿಂದಾಗಿ ನಾವು ಏನು ಮಾಡ್ತೀವಿ, ಇಲ್ಲಿಗೆ ಮಿಲ್ಚಿಂಗ್ ಮಾಡಿಸ್ತೀವಿ. ಪ್ರತಿಯೊಂದು ಹಸಿರೆಲೆ ಗೊಬ್ಬರನ ಇಲ್ಲಿಗೆ ಮಿಲ್ಚಿಂಗ್ ಮಾಡಿಸಿ ಮತ್ತೆ ಇದನ್ನು ಕ್ಲೀನಾಗಿ ಆರ ಮಾಡ್ಬಿಡೋದು. 3 ತಿಂಗಳೊಂದ್ಸಲಿ ಭೂಮಿನೂ ನೀಟಾಗಿರುತ್ತೆ, ಗೊಬ್ಬರ ಕೊಟ್ಟಂಗೂ ಆಗುತ್ತೆ, ಅವ್ರ ಗೆಡ್ಡೆ ವ್ಯವಸಾಯ ಮಾಡ್ದಂಗಾಗುತ್ತೆ. ಆ ದೃಷ್ಟಿ ಮೇಲೆ ನಾವು 3 ತಿಂಗಳ ಸಲ ಹಾಕ್ತೀವಿ. ಆಮೇಲೆ ಹಸಿರೆಲೆ ಗೊಬ್ಬರ ಕೊಟ್ಟಂಗಾಗುತ್ತೆ. ನಾವು ಇನ್ನೇನು ಬೇರೆ ಫಸಲು ಮಾಡೋಕೆ ಹೋಗಲ್ಲ, ಬರೀ ಗಿಡಗಳಿಗೆ. ಈಗ ಇಲ್ಲಿ ಬಿಸಿಲು ಬೀಳ್ತಾ ಇದೆ. ಹೌದು ಅಲ್ವಾ? ಹೌದು. ಇದು ಸೂರ್ಯಂಗೆ ಡೈರೆಕ್ಟ್ ಬೀಳ್ತಾ ಇದೆ. ಹೌದು. ಇದರಿಂದ ಅಲ್ಲಿ ಒಳಗಡೆ ಇರೋ ಸೂಕ್ಷ್ಮ ಜೀವಿಗಳು ಸಾಯಲ್ವಾ? ಯಾಕೆ ಸತ್ತು? ಮಲ್ಚಿಂಗ್ ಇಲ್ಲ, ಮೇಲೆ ಮಲ್ಚಿಂಗ್ ಇಲ್ಲ ಅಂತ ನೀವು ಹೇಳ್ತಾ ಇರೋದು. ನಮ್ಮ ದೃಷ್ಟಿ ಏನಂದ್ರೆ, ನಾವು 2-2.5 ತಿಂಗಳು ನಾವು ಈಗ ನೆನ್ನೆ ಮೊನ್ನೆ ಇಷ್ಟಿತ್ತು ಹುಲ್ಲು, ಹುಲ್ಲು ಇಷ್ಟು ಬೆಳೆದಿತ್ತು. ಅದೇ ಅದು ಯಾವುದೇ ಕಾರಣದಲ್ಲೂ ಸೂರ್ಯನ ಶಾಖ ಭೂಮಿಗೆ ತತ್ತಿತ್ತಿಲ್ಲ, ಎಲ್ಲ ಗಿಡಗಳ ಮೇಲೆ ಬೀಳ್ತಿತ್ತು. ನಾವೀಗ ಏನು ಮಾಡಿದ್ವಿ, ಈಗ ಮಾಮೂಲಿ ಆರಂಭ ಹೊಡೆದಿದ್ವಿ, ಆರಂಭ ಹೊಡೆದ ವ್ಯವಸ್ಥೆ ಆಯಿತು. ಈಗ ಇದಕ್ಕೆ ಸೆಣಬು ಮತ್ತು ತೆಂಬೆ ಎರಡು ನಾವು ಇದಕ್ಕೆ ಬಿತ್ತುಬಿಡ್ತೀವಿ, ಹಾಕ್ಬಿಡ್ತೀವಿ. ಹಾಕ್ಬಿಟ್ಟಾಗ ಸೆಣಬು ತೆಂಬೆ ಇಷ್ಟು ಬರೋವರೆಗೂ ನಾವು ಮೆಲ್ಚಿಂಗ್ ಮಾಡೋಲ್ಲ. ಇಷ್ಟು ಬರುತ್ತೆ, ಅದು ಚೆನ್ನಾಗಿ ಕಾಣಲಿಕ್ಕೆ ಕಾಣದೇ ಇರಲಿ, ಇಷ್ಟು ಬರುತ್ತೆ, ಆಗ ಮೆಲ್ಚಿಂಗ್ ಮಾಡ್ತೀವಿ. ಆಗ ಏನಾಗುತ್ತೆ, ಸೂರ್ಯನ ಕಿರಣನೂ ಅವೈಡ್ ಆಗುತ್ತೆ, ಆಮೇಲೆ ನಾವು ಸಾವಯವ ರೂಪದಲ್ಲಿ ಗೊಬ್ಬರ ಕೊಟ್ಟಂಗಾಗುತ್ತೆ. ಆ ದೃಷ್ಟಿ ಮೇಲೆ ನಾವು ಹಿಂಗೆ ಮಾಡ್ತಾ ಇದೀವಿ ಅಷ್ಟೇ. ಅಲ್ಲ, ಸೆಣಬು ಮತ್ತೆ ತೆಂಬೆ, ತೆಂಬೆ ಹಾಕಿ, ತೆಂಬೆ ಸೆಣಬು ಮತ್ತೆ ತೆಂಬೆ. ಜೇನು ಅಂದ್ರಲ್ಲ ಸರ್, ಜೇನು ನೋಡಿ, ಇದು ಮಾಮೂಲಿ ಇದು ನಮ್ಮ ಕರಿಬೇವು, ಇದೊಂದು 50 ಗಿಡ ಇದೆ. ತುಂಬಾ ಬೇಡಿಕೆ ಇದೆ ನಮಗೆ. ನಮಗೆ ಕರಿಬೇವಿನಲ್ಲಿ ಏನಪ್ಪ, ಒಂದು 10 ಗಿಡ ಇದಾವೆ, 10 ಗಿಡ ಏನು ಸಂಪಾದನೆ ಆಗಲ್ಲ ಅಂತ ಅನ್ನೋದು ತಪ್ಪು. ರೈತರು ಹೆಂಗೆ ಅಂದರೆ ಒಂದು ಗಿಡಕ್ಕೆ ಒಂದು ಕಂತಿಗೆ ನಮಗೆ 5 ರೂಪಾಯಿ ಇಲ್ಲೇ ಫ್ಲಾಟಲ್ಲೇ ಕೊಡ್ತಾ ಇದ್ದಾರೆ ಒಂದು ಕಂತಿಗೆ, ಸಾವಯವ ರೂಪದಲ್ಲಿ. ಇರೋದ್ರಿಂದ ನಾವಂಥದ್ದು ಒಂದು 100 ಕಂತೆ ಮಾಡಿದಾಗ ನಮಗೆ 5 ರೂಪಾಯಿ ಮಾಡಿದ್ರೆ 500 ರೂಪಾಯಿ ದುಡ್ಡಾಯಿತು. ನಾವು ಆ ರೀತಿ ತಿಂಗಳಿಗೆ ಒಂದು ಸರಿ ಕಟ್ಟಿಂಗ್ ಮಾಡಿದಾಗ ನಾವೇನು ಇಲ್ಲ, ಅದು ಇದ್ರ ಸೂಕ್ಷ್ಮವಾಗಿ ನಾವು ಸಂಪಾದನೆ ಮಾಡೋ ಅಂತ ಕೆಲಸ. ತಿಂಗಳಿಗೆ 500 ರೂಪಾಯಿ, ಒಂದು ತಿಂಗಳಿಗೆ 500 ರೂಪಾಯಿ ಸಿಗುತ್ತೆ. ಒಂದು ಎಷ್ಟು ಹಾಕಿದ್ರೆ, ಎಷ್ಟು ಹಾಕಿದ್ವಿ ಅಷ್ಟಕ್ಕೆ ಒಂದು 5 ರೂಪಾಯಿ ಸಿಗುತ್ತೆ. 100 ಕಂತೆ ಜಾಸ್ತಿ ಆಗುತ್ತೆ ಸರ್, ಜಾಸ್ತಿ ಆಗುತ್ತೆ. ಓಕೆ, 2.5 ರೂಪಾಯಿ ಕೊಟ್ಟಿದ್ವಿ ಒಂದು ಸರ್ಕಿ ತಗೊಳ್ಳೋ. ಓಕೆ. ಈಗ ಇದಕ್ಕೆ ಜಾಸ್ತಿ ಬಿಳಿ ಚುಕ್ಕಿ ರೋಗ ಅಂತೇನೋ ಬರುತ್ತೆ. ಹೌದು. ಅದು ಹೆಂಗೆ ಅವಾಯ್ಡ್ ಮಾಡ್ತೀವಿ? ಈಗ ನಾವೇನು ಮಾಡ್ತಾ ಇದ್ದೀವಿ, ಬೇವಿನ ಕಷಾಯ ಅಂತ ಮಾತಾಡ್ತೇವೆ. ಇಲ್ಲಿ ತೋರಿಸ್ತೀನಿ ನಿಮಗೆ, ಅಲ್ಲಿ ಅಲ್ಲಿ ತೊಟ್ಟಿ ಇದೆ, ಅದ್ರಲ್ಲಿ ನಾವು ಬೇವಿನ ಚಕ್ಕೆ, ಆಮೇಲೆ ಪುದೀನ ಸೊಪ್ಪು, ಆಮೇಲೆ ರಾಮಫಲ ಸೊಪ್ಪು, ಸೀತಾಫಲ ಸೊಪ್ಪು, ಬೇವಿನ ಸೊಪ್ಪು ಎಲ್ಲನೂ ನಾವು ಜಬ್ಬಿ ಅಲ್ಲಿ ಉಣಿ ಹಾಕ್ತೀವಿ. ಒಂದು 15-20 ದಿನ ಚೆನ್ನಾಗಿ ಉಣ್ತು ಆದಮೇಲೆ ಅದನ್ನು ನಾವೇನು ಮಾಡ್ತೀವಿ, ನಮ್ಮ ಹಸುನ ಗಂಜಲ ತಗೊಂಡು ಗಂಜಲನ ಶೋಧನೆ ಮಾಡ್ಕೊಂಡು ಅದನ್ನು ಶೋಧನೆ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ. ಮತ್ತೆ ಇದಕ್ಕೆ ಏನು ಮಾಡ್ತಾ ಇದ್ದೀವಿ, ಹುಳಿ ಮಜ್ಜಿಗೆ ಹೊಡಿತಾ ಇದ್ದೀವಿ. ಹುಳಿ ಮಜ್ಜಿಗೆ ಅಂದರೆ ಒಂದು ತಾಮ್ರ ಚಮ್ಮನಲ್ಲಿ ಒಂದು 10-12 ದಿನ ಹುಳಿ ಮಜ್ಜಿಗೆನ ನಾವು ಶೇಖರಣೆ ಮಾಡಿಟ್ಟು ಆಮೇಲೆ ಆ ಹುಳಿ ಮಜ್ಜಿಗೆನ ನಾವು ಜೊತೆಲೆ ಸ್ವಲ್ಪ ಗಂಜಲ ಮಿಕ್ಸ್ ಮಾಡ್ಕೊಂಡು ಹುಳಿ ಮಜ್ಜಿಗೆಗೆ ಅದನ್ನು ನಾವು ಒಡೆದಾಗ ನೋಡಿ ಯಾವುದೇ ಥರದ ರೋಗನೂ ಇಲ್ಲ. ಎಷ್ಟು ವರ್ಷ ತನಕ ಇರುತ್ತೆ ಸರ್ ಇದು? ಸರ್ ಇದೊಂದು 10-15-20 ವರ್ಷ ಮಡಿಕಬಹುದು ಸರ್. ಇದನ್ನು 15-20 ವರ್ಷ ಕಂಪಲ್ಸರಿ ಬರುತ್ತೆ. ನಿಮಗೆ ತಿಂಗಳ ಕಟಿಂಗ್ ಆಗ್ತಾ ಇರುತ್ತೆ? ತಿಂಗಳ ಕಟಿಂಗ್ ಆಗ್ತಾ ಇರುತ್ತೆ. ಓಕೆ. ಕಟಿಂಗ್ ಆಗ್ತಾ ಇದ್ರೂ ಇನ್ನೂ ಜಾಸ್ತಿ ಬೆಳೆಯುತ್ತೆ? ಜಾಸ್ತಿ ಬೆಳೆಯುತ್ತೆ. ಚೆನ್ನಾಗಿ ಬೆಳೆಯುತ್ತೆ. ನಾವು ಕಟಿಂಗ್ ಹೆಂಗೆ ಮಾಡ್ತೀವಿ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಜೇನು ಹುಳುಗಳು, ಜೇನು ಜೇನು ತಗೊಂಡು ಇದ್ರಲ್ಲಿ ನೀವು ಇದು ಮಾಡೋದು? ಇದ್ರ ಉಳುಮೆ ಮಾಡೋದು ಇದರಲ್ಲಿ ಉಳುಮೆ. ಇದೇ ಟಿಲ್ಲರ್ ಇಟ್ಕೊಂಡಿದ್ದೀವಿ. ಇದೇ ಟಿಲ್ಲರ್ ಮುಖಾಂತರವಾಗಿ ಉಳುಮೆ ಮಾಡ್ತಾ ಇದೀವಿ. ಅಂದ್ರೆ ಇಲ್ಲಿ ಇಷ್ಟು ಇಷ್ಟು ಭಾರ ಬೀಳಬಹುದು ಭೂಮಿಗೆ? ಭೂಮಿಗೆ ಇಷ್ಟು ಭಾರ, ಹೆಚ್ಚು ಭಾರ ಬೀಳಬಾರದು ಅಂತ ಇದನ್ನು ತಗೊಂಡಿರೋದು. ಇದನ್ನು ತಗೊಂಡ್ರೆ ಇದು ಸಬ್ಸಿಡಿ ಇಲ್ಲ, ಸಬ್ಸಿಡಿ ತಗೊಂಡ್ರದು. ಎಷ್ಟು ಕೃಷಿ ಇಲಾಖೆಯಿಂದ ನಮಗೆ 1,08,000 ರೂಪಾಯಿ ಕೊಟ್ಟಿದ್ದಕ್ಕೆ ನಮ್ಮ ದುಡ್ಡು. ಅವರು 30-35 ರೂಪಾಯಿ ಸಬ್ಸಿಡಿನ ಕೊಟ್ಟರು ನಮಗೆ. ಜನರಲ್ ಆದ್ರಿಂದ ಸ್ವಲ್ಪ ಸಬ್ಸಿಡಿ ಕಡಿಮೆ ಸಿಕ್ತು ನಮಗೆ. ನಾವು ಇದನ್ನು ಉಪಯೋಗಿಸ್ತಿದ್ದೀವಿ. ಮತ್ತೆ ಕಳೆ ತೆಗೆಯಕ್ಕೆ ಕಳೆ ಯಂತ್ರ ಒಂದು ಮಡಿಕೊಂಡಿದ್ದೀವಿ. ಮತ್ತೆ ಡೀಸೆಲ್ ಇಂಜಿನ್ ಮಡಿಕೊಂಡಿದ್ದೀವಿ. ಮೀನು ಸಾಕಾಣಿಕೆ ಬಗ್ಗೆ ಡೀಸೆಲ್ ಇಂಜಿನ್ ಇಟ್ಕೊಂಡಿದ್ದೀವಿ. ಆ ಉಳುಮೆಗೆ ಇದು ಇಟ್ಕೊಂಡಿದ್ದೀವಿ. ಓಕೆ ಸರ್, ಓಕೆ. ಉಟ್ಕೊಂಡಿದ್ದೀವಿ. ಎಷ್ಟು ತಿಂಗಳು, ಎಷ್ಟು, ಒಂದು 6 ತಿಂಗಳು ಒಂದು ಉಳುಮೆನಾ ಇಲ್ಲ 3 ತಿಂಗಳು? 3 ತಿಂಗಳು ಒಂದು ಉಳುಮೆ. 3 ತಿಂಗಳು ಒಂದು ಉಳುಮೆ ಅಷ್ಟೇ. ಸರ್, ಜೇನು ಸಾಕಾಣಿಕೆ ಇದು ಎಷ್ಟಿದಾವೆ? ಇದು ಜೇನು ಸಾಕಾಣಿಕೆ 15 ಬಾಕ್ಸ್ ನಮ್ಮಲ್ಲಿದೆ. ನಾನು ಓಂ ಪ್ರಥಮ ಒಂದು ಕಳೆದ ಒಂದು 3-4 ವರ್ಷದ ಹಿಂದೆ ಬರೀ 2 ಬಾಕ್ಸ್ನ ತಗೊಂಡದ್ದು. ಈ 2 ಬಾಕ್ಸಲ್ಲಿ 15 ಬಾಕ್ಸ್ ಮಾಡ್ಕೊಂಡಿದ್ದೀವಿ. ಓಕೆ. ನಾವು ಇನ್ನೂ ಒಂದು 20-25 ಬಾಕ್ಸ್ ಮಾಡಬೇಕು ಅಂತ ಅಭಿಪ್ರಾಯ ಪಟ್ಕೊಂಡಿದ್ದೀನಿ. ಯಾಕೆ 20-25 ಬಾಕ್ಸ್ ಮಾಡಬೇಕು ಅಂದ್ರೆ 2 ಬಾಕ್ಸ್ನಿಂದ 15 ಬಾಕ್ಸ್ ಮಾಡಿದಿರಲ್ಲ? ಮಾಡಿದೀವಿ. ಅದು ತಂದ್ರ ಇಲ್ಲ ಅಂದ್ರೆ ಹುಳಗಳನ್ನ ನೀವೇ ಸಾಕಿ? ನಾವೇ ಭಾಗ ಮಾಡಿ. ನಾವೀಗ ಆಲ್ರೆಡಿ ಮೊನ್ನೆ ಒಂದು ಬಾಕ್ಸ್ ಮಾಡಿದ್ದೀನಿ, ಮೊನ್ನೆನೂ ಒಂದು ಬಾಕ್ಸ್ ಮಾಡಿದ್ದೀನಿ, ಇನ್ನೂ 4 ಬಾಕ್ಸ್ ಮಾಡಬೇಕು. ಇದರಲ್ಲಿ 2 ಬಾಕ್ಸ್ ಆಗುತ್ತೆ. ನಮಗೇನು ಬೆನಿಫಿಟ್ ಯಾಕೆ ಮಾಡಬೇಕು ಅಂದ್ರೆ ಪರಾಗಪರ್ಸ ಜಾಸ್ತಿ ಆಗಿ ಫಸಲುಗಳು ಸಮೃದ್ಧಿಯಾಗಿ ಆಮೇಲೆ ಈಲ್ಡ್ ನಮಗೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ದೃಷ್ಟಿ ಮೇಲೆ ನಾವು ಇದನ್ನ ಜೇನು ಸಾಕಾಣಿಕೆ ಬಗ್ಗೆ ಆಸಕ್ತಿ ಜಾಸ್ತಿ ತೋರಿಸ್ತಾ ಇದೀವಿ. ಮತ್ತೆ ಏನಂದ್ರೆ ಇದಕ್ಕೆ ನಾವು ಆಹಾರ ಅದಕ್ಕೆ ಎಲ್ಲೂ ಸಿಕ್ಕನಿಲ್ಲ ಅಂತಂದ್ರೆ, ಹೂ ಕಡಿಮೆ ಸಿಕ್ತು ಅಂದ್ರೆ ಇದಕ್ಕೆ ಸಕ್ಕರೆ ನೀರು ಹಾಕ್ತಿವಿ. 1 ಲೋಟ ಸಕ್ಕರೆ 1 ಲೋಟ ನೀರು ಮಿಕ್ಸ್ ಮಾಡಿ ಅದನ್ನ ಕರಗಿಸಿ ಸಕ್ಕರೆ ನೀರು ಹಾಕ್ತಿವಿ. ಅದಕ್ಕೆ ಆಹಾರ ಎಲ್ಲೂ ಸಿಕ್ಕಲಿಲ್ಲ ಅಂದ್ರೆ ಆಹಾರಲ್ಲಿ ಕುಡಿತದೆ. ಆಹಾರ ಸಿಕ್ಕರೆ ಬೇರೆ ಕಡೆ ತಗೋ ಬರ್ತಾ, ಇದನ್ನು ಉಪಯೋಗಿಸಲ್ಲ. ಆದ್ರೆ
ನೋಡಿ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ, ಕೆಳಗಡೆ ಒಂದು ಬಾಕ್ಸ್ ಇದೆ, ಮೇಲ್ಗಡೆ ಒಂದು ಫ್ರೇಮ್ ಇದೆ. ಈ ಕೆಳಗಡೆ ಫ್ರೇಮ್ ಒಂದು ಅದಕ್ಕೆ ಆಹಾರ, ಜೇನು ಹುಳ ಉತ್ಪತ್ತಿ ಮಾಡಕ್ಕೆ, ಹುಳ ಉತ್ಪತ್ತಿ ಮಾಡಕ್ಕೆ ಮತ್ತೆ ಅದಕ್ಕೆ ಆಹಾರ. ಇಲ್ಲಿ ಮೇಲ್ಗಡೆ ನೋಡಿ ಬಾಕ್ಸ್ ಅಲ್ಲಿ ನಮ್ದು 1, 2, 3, 4, 5, 6 ಹಳಿಗಳು, ಫ್ರೇಮ್ 7 ಇದಾವೆ. 7 ನಮಗೆ ಆಲ್ರೆಡಿ 6 ಹಳಿ ತುಂಬಿದೆ, ಇನ್ನು ಒಂದ್ ಹಳಿ ಇದೆ ಅಷ್ಟೇ. ಇದು ಒಂದ್ ಹಳಿ ತುಂಬಿದ್ರೆ ನಮಗೆ ಇಲ್ಲಿ 2 ಲೀಟರ್ ತುಪ್ಪ ಸಿಗುತ್ತೆ. ಒಂದೆತ್ತು ತೋರಿಸಿ, ಒಂದು ಫ್ರೇಮ್ ಚೆನ್ನಾಗಿರೋದಪ್ಪ. ಇದ್ದು ಇದ್ದು ಡಿಸ್ಟರ್ಬ್ ಮಾಡ, ಕಚ್ಚಿ ಬಿಡ್ತವೆ. ಸೂಕ್ಷ್ಮತಾಗಿ 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 ಭಾರಿ ಸೂಕ್ಷ್ಮ, ಯಾಕಂದ್ರೆ ಇದು ಸೂಕ್ಷ್ಮ. ತೆಗಿರಿ ಸರ್, ಇಟ್ಕಂಗೆ ಹೇಳಿ ಸರ್, ನೀವು ಹೇಳಿ ಹೇಳಿ. ಸರಿ ನೋಡಿ, ಈ ಹಳ್ಳಿ ಇದು, ಇದರಲ್ಲಿ ತುಪ್ಪ ಇದೆ, ಇದು ಆಲ್ರೆಡಿ ತುಪ್ಪ ಇದೆ, ತುಪ್ಪ ಇದೆ. ಇದು ನಮಗೆ ಇದು 8 ಇದು 8 ಇದರಿಂದ ಫ್ರೇಮ್ನಿಂದ ನಮಗೆ 2 ಲೀಟರ್ ತುಪ್ಪ ಸಿಗುತ್ತೆ ಸರ್. ಇದು 8 ಲೀಟರ್ ಅಂದ್ರೆ 8 ಫ್ರೇಮಿಂದ 2 ಲೀಟರ್ ತುಪ್ಪ ಸಿಗುತ್ತೆ. ಎಷ್ಟು? ಪ್ರತಿ 4 ತಿಂಗಳಿಗೆ ನಾವು ತೆಗಿಬಹುದು. 4 ತಿಂಗಳಿಗೆ ಪ್ರತಿ 4 ತಿಂಗಳಿಗೆ ತೆಗಿಬಹುದು. 1 ಲೀಟರ್ ತುಪ್ಪ ನಮಗೆ 450 ರಿಂದ 500 ರೂಪಾಯಿ ಬೇಡಿಕೆ, ತುಂಬಾ ಬೇಡಿಕೆ ಇದೆ. ಅಂದ್ರೆ ವರ್ಷಕ್ಕೆ ನಿಮಗೆ 5 ಕೆಜಿ ಸಿಗುತ್ತಾ? ಸಿಗುತ್ತೆ. ಈಗ ನಮಗೆ ಏನಾಗುತ್ತೆ ಅಂದ್ರೆ, ನಮ್ಗೆ ಇದ್ರಲ್ಲಿ ಬೆನಿಫಿಟ್ ಏನ್ ಸಿಗುತ್ತೆ ಅಂದ್ರೆ, 400 ರೂಪಾಯಿ ನಾವು ಕೊಟ್ಟರು ಒಂದು ಬಾಕ್ಸ್ ಅಲ್ಲಿ 2 ಲೀಟರ್ ಸಿಗುತ್ತೆ. 15 ಬಾಕ್ಸ್ಗೆ 30 ಲೀಟರ್ ಆಯ್ತು, 30 × 400 ರೂಪಾಯಿ. ಜೋಪಾನ ಏನು ತೋಟಕ್ಕೆ ಬರೀ ಪರಾಗಸ್ಪರ್ಶ ಈಲ್ಡ್ ಜಾಸ್ತಿ ಆಗಲಿ ಅಂತ ತಂದಿಟ್ಟಿದ್ ನೀವು? ಈಲ್ಡ್ ಜಾಸ್ತಿ ಆಗಲಿ ಅಂತ ತಂದಿಟ್ಟಿದ್ದು ನಾವು. ಈಗ 2 ಬಾಕ್ಸ್ನ ನಾವು 15 ಬಾಕ್ಸ್ ಮಾಡ್ಕೊಂಡು ಕಮರ್ಷಿಯಲ್, 15 ಬಾಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಏನು ಲಾಭ ಸಿಗ್ತದೆ ಅಂದರೆ, 1 ಲೀಟರ್ ತುಪ್ಪ 400 ರೂಪಾಯಿಗೆ ಎಷ್ಟೋ ಬೇಡಿಕೆ ಇದೆ. 100 ಲೀಟರ್ ಇದ್ರೂ ತುಪ್ಪ ಇದ್ರೂ ಹೋಗುತ್ತೆ ಸಾವಯವ ರೂಪದಲ್ಲಿ. ಯಾವುದೇ ರೀತಿ ಮಿಕ್ಸ್ ಇಲ್ಲ, ಯಾವುದೇ ಮಿಕ್ಸ್ ಇಲ್ಲ, ಯಾವುದೇ ಮಿಕ್ಸ್ ಮಾಡಿದ್ರು ಇಲ್ಲಿ ತೆಗೆದ್ಬಿಟ್ಟು ಇಲ್ಲೇ ಕೊಡ್ತಾ ಇದೀವಿ. ಇಲ್ಲಿ ತೆಗೆದ್ಬಿಟ್ಟು ಇಲ್ಲಿ 2 ಲೀಟರ್ ತುಪ್ಪ ಸಿಗುತ್ತೆ, ಇವತ್ತು ತೆಗೆದ್ರು ಇದು 2 ಲೀಟರ್ ತುಪ್ಪ ಸಿಗುತ್ತೆ. ಇದು ಇಲ್ಲಿ ತೆಗೆದ್ಬಿಟ್ಟು ಇಲ್ಲೇ ಕೊಡ್ತಾ ಇದೀವಿ. 600 ರೂಪಾಯಿಗೆ ಬೇಡಿಕೆ ಇದೆ. 1 ಲೀಟರ್ 600 ರೂಪಾಯಿ ಸರ್ ನಮಗೆ ಬೇಕು, 600 ರೂಪಾಯಿ ಕೊಡ್ತೀವಿ, ನಮಗೆ ಇಟ್ಟುಬಿಡಿ 1 ಲೀಟರ್ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಹೆಚ್ಚು ಹೆಚ್ಚು ರೈತರುಗಳು ನಾವು ಜೊತೆಗೂಡಿ ಒಂದು ಯೂನಿಯನ್ ಮಾಡ್ಕೊಂಡು 1000 ಲೀಟರ್ ತುಪ್ಪಗಳನ್ನ ನಾವು ಮಾಡಿದಾಗ ನಮ್ಮಲ್ಲಿ ಒಂದು ಬ್ರ್ಯಾಂಡ್ ಮಾಡ್ಬೋದು. ಈಗ ಆಲ್ರೆಡಿ ನಾನು ಹೋದ್ಸಲಿ ಬಿ ಸಿ ಪಾಟೀಲ್ ಕೃಷಿ ಮಂತ್ರಿ ಅವ್ರ ಹತ್ರ ನಾನು ಇದನ್ನ ಬ್ರ್ಯಾಂಡ್ ಮಾಡಿಸಿದ್ದೀನಿ. ಜನ್ನ ಏನಂತ ಪುಷ್ಕರ ಅಂತ ಬ್ರ್ಯಾಂಡ್ ಮಾಡಿ ನಾವೇ ಸ್ವಂತ ಪುಷ್ಕರ ಅಂತ ಒಂದು ಬ್ರ್ಯಾಂಡ್ ಮಾಡಿ ಆ ಬ್ರ್ಯಾಂಡ್ ಮುಖಾಂತರ ಮಾರಾಟ ಮಾಡ್ತಾ ಇದೀವಿ. ಜೇನು ಮತ್ತೆ ಕಾಫಿ ಪುಡಿ, ಕಾಫಿ ಪುಡಿಯನ್ನು ಮಾಡಿಸ್ತೀನಿ, ಜೇನು ಮಾಡಿಸಿದ್ದೀನಿ ಕಾಫಿ ಪುಡಿ. ಕಾಫಿ ನಮಗೆ ಒಂದು 100-150 ಗಿಡ ಕಾಫಿ ಗಿಡ ಇದೆ ಇದೆ. ಆಲ್ರೆಡಿ ನಮಗೆ 2-2.5 ಕ್ವಿಂಟಲ್ ಕಾಫಿ ಬೀಜ ಸಿಗ್ತಾ ಇದೆ, ಆಲ್ರೆಡಿ ಸಿಗ್ತಾ ಇದೆ. ಬಿತ್ತಾ ಅದನ್ನ ನಾವು ಕಾಫಿ ಪುಡಿ ಮಾಡಿ ನಾವು ಕಾಫಿ ಮಾರಾಟ ಮಾಡ್ತಾ ಇದೀವಿ. ಅದನ್ನ ನಾವು ಬಿ ಸಿ ಪಾಟೀಲ್ ಕೃಷಿ ಮಂತ್ರಿ ಬಿ ಸಿ ಪಾಟೀಲ್ ಮತ್ತೆ ಸೋಮಶೇಖರ್ ಜಿಲ್ಲಾ ಉಸ್ತುವಾರಿ ಸಚಿವರು ಸೋಮಶೇಖರ್ ಹತ್ರ ಬ್ರ್ಯಾಂಡ್ ಮಾಡಿಸಿ ಅದನ್ನ ಬ್ರ್ಯಾಂಡ್ ಮುಖಾಂತರ ಮಾಡ್ತಾ ಇದೀವಿ. ಹಂಗೆ ಬನ್ನಿ ಸರ್, ಹಿಂಗೆ ಬನ್ನಿ ಬನ್ನಿ.